ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 150. ಅನೇಕ ಶತಮಾನಗಳ ಹಿಂದಿನ ರಾಷ್ಟ್ರೀಯ ಗುಣಲಕ್ಷಣಗಳು ಅಂದರೆ ಐಗುಪ್ತದ ಲೀಕ್ಸ್ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಇವುಗಳ ಬಗ್ಗೆ ಅವರಿಗಿರುವ ಅತಿಯಾದ ಪ್ರೀತಿ ಮತ್ತು ಅವರ ಮೊಂಡಾಟ ಹಠಮಾರಿತನಗಳು ಎಲ್ಲವೂ ಸೇರಿದಂತೆ ಈಗಲೂ ಪ್ರಧಾನತೆಯುಳ್ಳವುಗಳಾಗಿವೆ. ದೇವರ ದೈವೋಕ್ತಿಗಳನ್ನು ಹೊಂದಿದ ಜನರಿಗಾಗಿ ಅವರು ನಿಜವಾಗಿಯೂ ಎಲ್ಲ ವಿಧವಾದ ಸೌಕರ್ಯಗಳನ್ನು ಹೊಂದಿದ್ದಾರೆ. ಅವರಲ್ಲಿ ಕವಿಗಳು, ವಕೀಲರುಗಳು, ರಾಜಕೀಯ ಮುತ್ಸದ್ದಿಗಳು ಮತ್ತು ತತ್ವಜ್ಞಾನಿಗಳು ಅಭಿವೃದ್ಧಿ ಹೊಂದಿಕೊಳ್ಳುತ್ತಿದ್ದಾರೆ ಮತ್ತು ಅವರ ಮಹಿಮೆಯ ಪರಾಕಷ್ಠೆಯಾಗಿದ್ದ ಸಲೋಮೋನನ ಕಾಲದಲ್ಲಿ ಇದ್ದಂತೆ ಅವರನ್ನು ದಾಸತ್ವದಿಂದ ಮೇಲಕ್ಕೆ ಹಂತ ಹಂತವಾಗಿ ಎತ್ತಲಾಗುತ್ತಿದೆ. ಅವರು ರಾಷ್ಟ್ರಗಳಲ್ಲಿ ಗೌರವಿಸಲ್ಪಟ್ಟವರಾಗಿ ಲೋಕದ ಜನರು ಆಶ್ಚರ್ಯವನ್ನು, ಆಡಳಿತ ಜ್ಞಾನವನ್ನು ಮೆಚ್ಚುಗೆಯಿಂದ ಹೊಂದಿಕೊಳ್ಳುತ್ತಿದ್ದಾರೆ. ರೋಮಾಪುರದವರಿಗೆ 3:1 1 Kings 4:30-34. ಪ್ಯಾಲೆಸ್ತೀನ್ ದೇಶದಲ್ಲಿ ಇಸ್ರಾಯೇಲ್ಯರ ಪುನಃಸ್ಥಾಪನೆಯು ಕರ್ತನ ಈ ದಿನಗಳಲ್ಲಿ ನಾವು ನಿರೀಕ್ಷಿಸಬೇಕಾಗಿರುವ ಘಟನೆಗಳಲ್ಲಿ ಒಂದಾಗಿದೆ ಮತ್ತು ಪ್ರವಾದಿಯ ಮೇಲಿನ ಹೇಳಿಕೆಯಿಂದ ನಾವು ಈ ಬಗ್ಗೆ ಪೂರ್ಣ ಭರವಸೆ ಹೊಂದಿದ್ದೇವೆ. ಈ ಪ್ರವಾದನೆಗಳನ್ನು ಯಾವುದೇ ಸಾಂಕೇತಿಕ ಅರ್ಥದಲ್ಲಿ ಅರ್ಥ ವಿವರಣೆ ಮಾಡುವಂತಿಲ್ಲ ಎಂಬುದನ್ನು ಗಮನಿಸಿರಿ. ಅದು ಅವರು ಪರಭಾರೆ ಮಾಡಲ್ಪಟ್ಟಿರುವ ಪರಲೋಕದಲ್ಲಿರುವ ಕಾನಾನ್ ಅಲ್ಲ, ಆದರೆ ಅದು ಈ ಭೂಲೋಕದ ಮೇಲಿರುವ ಕಾನಾನ್ ಆಗಿದೆ. ಅವರುಗಳನ್ನು ದೇವರು ಅವರುಗಳಿಗಾಗಿ ದಯಪಾಲಿಸಿದ್ದೇನೆಂದು ಹೇಳುವ ಅವರ ದೇಶದ ಮೇಲೆ ನೆಲೆಗೊಳಿಸಬೇಕಾಗಿದೆ. ಈ ದೇಶವು ಅಬ್ರಹಾಮನಿಗೆ ವಾಗ್ದಾನ ಮಾಡುವಾಗ ದೇವರು ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತೇ? ಆಗ ತಿಳಿಸಿದ ಬಹಳ ದೂರದ ಕಾಲ ಅಬ್ರಹಾಮನ ಸಂತತಿಯು ಹೆಚ್ಚಾಗಿ ಅಭಿವೃದ್ಧಿ ಹೊಂದಲು ಸವಿಸ್ತಾರ ಸಮಯ. ನೀನೆದ್ದು ಈ ದೇಶದ ಎಲ್ಲ ಕಡೆಗಳಲ್ಲಿಯೂ ತಿರುಗಾಡು. ಆದಿಕಾಂಡ 13:14-17. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತ ಸ್ವಾಸ್ಥವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು. ಆದಿಕಾಂಡ 17:8 ಅಂದನು. ಅವರು ಒಮ್ಮೆ ಪ್ರವೇಶಿಸುವಂತೆ ಹಕ್ಕು ದೊರೆತ ದೇಶವು ಮತ್ತು ಶತಮಾನಗಳಿಂದ ಅವರು ನೆಲೆಸಿದ್ದ ದೇಶವು ಇದೇ ಆಗಿದೆ. ಆದರೆ ಅವರು ಆ ಸಮಯದಲ್ಲಿ ಬಹಳಷ್ಟು ಸಾರಿ ಅಲ್ಲಿಂದ ಕಿತ್ತು ಹಾಕಲ್ಪಟ್ಟು ಮತ್ತು ಬೇರೆ ದೇಶಗಳಿಗೆ ಸೆರೆಯಾಗಿ ಒಯ್ಯಲ್ಪಟ್ಟರು. ಅದೇ ಸಮಯದಲ್ಲಿ ಪರದೇಶಿಯರು ಅವರ ದೇಶವನ್ನು ಹಾಳು ಮಾಡಿದರು. ಅವರ ದ್ರಾಕ್ಷೆಯ ತೋಟದ ದ್ರಾಕ್ಷಾರಸವನ್ನು ಕುಡಿದರು, ಅವರ ತೋಟದ ಹಣ್ಣುಗಳನ್ನು ತಿಂದರು. ಅಂತಿಮವಾಗಿ ಅವರೆಲ್ಲರೂ ಬೇರು ಸಮೇತ ಕಿತ್ತುಹಾಕಲ್ಪಟ್ಟರು. ಅವರ ದೇಶವು ವ್ಯರ್ಥವೂ ನಿರ್ಜನವೂ ಆಗಿ ಪಾಳು ಬಿದ್ದಿತು. ಅವರುಗಳು ಅಲೆದಾಡುವವರಾಗಿ, ದೇಶಭ್ರಷ್ಟರಾಗಿ ಅಲ್ಲಿಂದ ಲೋಕದ ಅನೇಕ ದೇಶ ವಿದೇಶಗಳಿಗೆ ಹೊರಡಿಸಲ್ಪಟ್ಟರು. ಆದರೆ ವಾಗ್ದಾನದ ಪ್ರಕಾರ ದೇವರು ಅವರನ್ನು ಪುನಃ ಆ ದೇಶದಲ್ಲಿ ನೆಲೆಗೊಳಿಸುವಾಗ ಯಾರೂ ಅವರನ್ನು ಅಲ್ಲಿಂದ ಕಿತ್ತು ಹಾಕರು. Amos 9:15. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಪಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು. ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. Isaiah 61:4. ಚದುರಿಹೋದ ಮನೆ ಇಲ್ಲದ ಪಾಳು ಬಿದ್ದ ಮತ್ತು ಹಿಂಸೆಗೊಳಗಾದ ಜನರು ಇನ್ನೂ ಸಹ ವಿಭಿನ್ನವಾದ ಮತ್ತು ಒಂದೇ ಬಗೆಯ ಜನರಾಗಿದ್ದಾರೆ. ರಕ್ತ ಸಂಬಂಧದ ಬಲವಾದ ಬಂಧನದಲ್ಲಿ ಅನ್ಯೂನ್ಯಗೊಂಡು ದೇವರ ಅದ್ಭುತವಾದ ವಾಗ್ದಾನಗಳ ಮೇಲಿನ ಸಮುದಾಯಿಕ ನಂಬಿಕೆಯಲ್ಲಿ ಸ್ಫೂರ್ತಿ ಹೊಂದಿದವರಾಗಿ ಅವರು ಆ ವಾಗ್ದಾನಗಳನ್ನು ಮುಸುಕಾಗಿ ಅರ್ಥ ಮಾಡಿಕೊಂಡಿದ್ದರೂ ಇನ್ನೂ ಮುಂದಕ್ಕೂ
ದೇಶ ಭ್ರಷ್ಟತೆಯ ಸಲುವಾಗಿ ಅವರ ಸಮುದಾಯಿಕ ಸಂಕಷ್ಟ ಮತ್ತು ತಾತ್ಸಾರಗಳಿಂದ ಹುಟ್ಟಿದ ಅನುಕಂಪದ ಬಂಧನದಿಂದ ಒಟ್ಟಿಗೆ ಬಂಧಿಸಲ್ಪಟ್ಟವರಾಗಿ ಅವರು ಈ ದಿನದ ವರೆವಿಗೂ ಇಸ್ರಾಯೇಲಿನ ನಿರೀಕ್ಷೆಯನ್ನು ಹಂಬಲಿಸುವವರಾಗಿದ್ದಾರೆ ಎಂಬುವಂಥದ್ದೇ.